ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ತೋಳಿ ಅಂಕಲ್, ಏನು ಅಂಕಲ್, ಬಿ ಪಿ ಮಾತ್ರ ಖಾಲಿ ಆಗಿದೆ? ಹೌದಮ್ಮ, ಮಹೇಶ ತಂದ್ಕೊಡ್ತೀನಿ ಅಂತ ಹೇಳಿದ, ತಂದೆ ಕೊಟ್ಟಿಲ್ಲ. ನೀವು ಹೀಗೆ ನೆಗ್ಲೆಕ್ಟ್ ಮಾಡ್ತಿದ್ರೆ ನಿಮ್ಮ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗತ್ತೆ. ನನ್ನ ಹತ್ರ ಇದೆಯಾ ನೋಡ್ತೀನಿ ರೀ. ತಗೊಳ್ಳಿ, ಇನ್ಮೇಲೆ ಮಾತ್ರ ಖಾಲಿ ಆದ್ರೆ ನನ್ಗೆ ಹೇಳಿ, ಬರ್ತಾ ನಾನು ತಂದ್ಕೊಡ್ತೀನಿ. ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಸರಿ ಅಮ್ಮ. ವೈಷ್ಣವಿ, ಆರ್ಕಿಟೆಕ್ಟು ಅಡ್ವಾನ್ಸ್ ತಗೊಂಡು ಹೋಗಿ 2 ದಿವಸ ಆಯಿತು. ಕೆಲಸ ಯಾವತ್ತು ಶುರು ಮಾಡ್ತಾರೆ ಅಂತ ಫೋನ್ ಬರಬೇಕಾಗಿತ್ತು. ಬಹುಶಃ ಅವ್ರು ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿರಬೇಕು. ಫೋನ್ ಮಾಡ್ತಾರೆ ಬಿಡಿ. ಯಾರಲ್ಲಿ? ನಾನು ಸರ್, ಶ್ರೀಧರ. ನೀನೇನೋ ಮಾಡ್ತಿದ್ಯಾ ಅಲ್ಲಿ? ಅದು ಲೋಟ ತಗೊಂಡ್ಬೇಕಾಯ್ತು ಸರ್. ಆಮೇಲೆ ತಗೊಂಡು ಹೋಗುವಂತೆ ಹೋಗು. ಸರಿ ಸರ್. ಫೋನ್ ಬಂತು ಅವ್ರದೇ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ವರುಣ್, ನಿಮಗೆ 100 ವರ್ಷ ಆಯಸ್ಸು. ನಿಮ್ಮ ಬಗ್ಗೆನೆ ಮಾತಾಡ್ತಿದ್ವಿ ಈಗ. ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು. ಕೆಲಸ ಯಾವಾಗಿಂದ ಶುರು ಮಾಡ್ತೀರಾ? ಕೆಲಸ ಶುರು ಮಾಡೋದಕ್ಕೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ಮಾ? ಏನು ಸರ್? ನೀವು ನನಗೆ ಅಡ್ವಾನ್ಸು ಅಂತ 15 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರಲ್ಲ ಸರ್. ಹೌದು. ಆ ಚೆಕ್ನ ನಾನು ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿದ್ದೆ. ಆ ಚೆಕ್ ಬೌನ್ಸ್ ಆಗ್ಬಿಟ್ಟಿದೆ ಸರ್. ವಾಟ್? ಅದೇ ಸಾಧ್ಯ? ನನ್ನ ಅಕೌಂಟಲ್ಲಿ ಸಫಿಷಿಯಂಟ್ ಬ್ಯಾಲೆನ್ಸ್ ಇರಬೇಕಲ್ಲ. ಅದೇನೋ ಗೊತ್ತಿಲ್ಲ ಸರ್, ಆದರೆ ಚೆಕ್ ಬೌನ್ಸ್ ಆಗಿರೋದಂತೂ ನಿಜ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ವರುಣ್. ನಾನು ಈಗಲೇ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ. ಸರಿ ಸರ್. ಏನಾಯ್ತು ಅಂಕಲ್? ಒಂದು ನಿಮಿಷಮ್ಮ. ಹಲೋ, ಗುಪ್ತಾ ಸ್ಪೀಕಿಂಗ್ ಹಿಯರ್. ನಾನು ಮೋಹನ್ ದಾಸ್, ರಿಟೈರ್ಡ್ IAS ಆಫೀಸರು. ಓ, ಗೊತ್ತಾಯ್ತು ಸರ್. ನಮಸ್ಕಾರ, ಹೇಳಿ ಸರ್, ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಏನ್ ಸರ್, ತುಂಬಾ ದಿನ ಆಯ್ತು ನೀವು ನಮ್ಮ ಬ್ಯಾಂಕ್ ಕಡೆ ಬಂದು. ಹೌದು, ವಯಸ್ಸಾದ್ಮೇಲೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು. ಓ, ಹೇಳಿ ಸರ್, ನಾನು ನಿನಗೆ ಏನಾಗಬೇಕು? ಅದು ನಾನು ಆರ್ಕಿಟೆಕ್ಟ್ಗೆ ಒಂದು 15 ಲಕ್ಷ ಚೆಕ್ ಕೊಟ್ಟಿದ್ದೆ, ಅದು ಬೌನ್ಸ್ ಆಗಿದೆಯಂತೆ. ಬೌನ್ಸ್ ಆಗಿದೆಯಾ? ಒಂದು ನಿಮಿಷ ಸರ್, ಹಾಗೆ ಇರಿ, ನಾನು ಚೆಕ್ ಮಾಡಿ ಹೇಳ್ತೇನೆ. ಹಲೋ ಪ್ರವೀಣ್, ಮಿಸ್ಟರ್ ಮೋಹನ್ ದಾಸ್ ಅವರು ಚೆಕ್ ಬೌನ್ಸ್ ಆಗಿದೆಯಾ? ಓ ಹೌದಾ, ಸರಿ. ಸರ್ ಹೌದು ಸರ್, ನೀವು ಕೊಟ್ಟಿರೋ 15 ಲಕ್ಷ ಚೆಕ್ ಬೌನ್ಸ್ ಆಗಿದೆ. ಹೌದಾ? ಅದು ಹೇಗೆ ಸಾಧ್ಯ ಮಿಸ್ಟರ್ ಗುಪ್ತಾ? 6 ತಿಂಗಳಿಂದ ನನ್ನ ಅಕೌಂಟಲ್ಲಿ 35 ಲಕ್ಷ ಬ್ಯಾಲೆನ್ಸ್ ಇತ್ತು. ಅದರಿಂದ ಹಬ್ಬಬ್ಬ ಅಂದರೆ ಒಂದು 10 ಲಕ್ಷ ತೆಗೆದಿರ್ಬೋದು ಅಷ್ಟೇ, ಇನ್ನೂ 25 ಲಕ್ಷ ಇರಬೇಕಲ್ಲ. ಒಂದು ನಿಮಿಷ ಸರ್, ನಾನೇ ಚೆಕ್ ಮಾಡಿ ಹೇಳ್ತೀನಿ. ಓ ಹೌದು ಸರ್, ನಿಮ್ಮ ಅಕೌಂಟಲ್ಲಿ ಈಗ ಇರೋದು ಬರೀ 8 ಲಕ್ಷ ಮಾತ್ರ. ಹೌದಾ? ವಿಕ್ಕಣ ಏನಾಯ್ತು ಹಾಗಿದ್ರೆ? ಸರ್ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಸರ್ ಹೀಗೆ ಹೇಳ್ತೇನೆ ಅಂತ. ನಿಮ್ಗೇನು ಕನ್ಫ್ಯೂಷನ್ ಆಗಿರ್ಬೇಕು. ಹಾಂ, ಈಗಲೇ ನಿಮ್ಮ 6 ತಿಂಗಳ ಸ್ಟೇಟ್ಮೆಂಟನ್ನು ಇಮೇಲ್ ಮಾಡ್ತೀನಿ ಸರ್, ದಯವಿಟ್ಟು ಕ್ರಾಸ್ ವೆರಿಫೈ ಮಾಡಿಬಿಡಿ. ಓಕೆ, ಕಳಿಸಿ. ಓಕೆ ಸರ್, ಥ್ಯಾಂಕ್ ಯು ಗುಪ್ತಾ. ಯಾಕೆ ಅಂಕಲ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಏನೋ ಚೆಕ್ ಬೌನ್ಸ್ ಆಯಿತು ಅಂತ ಮಾತಾಡ್ತಿದ್ರಿ, ಏನಾಯಿತು? ಹೂನಮ್ಮ,
ಹಾಸ್ಪಿಟಲ್ ಫೌಂಡೇಶನ್ಗೆ ಅಂತ 15 ಲಕ್ಷ ಚೆಕ್ಕು ಆರ್ಕಿಟೆಕ್ಟ್ ಕೊಟ್ಟಿದ್ದೆ. ಆ ಚೆಕ್ಕು ಬೌನ್ಸ್ ಆಗಿದೆಯಂತೆ. ನನ್ನ ಅಕೌಂಟಲ್ಲಿ 35 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇತ್ತು. ಈ 15 ಲಕ್ಷದ ಚೆಕ್ಕು ಹೇಗೆ ಬೌನ್ಸ್ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಅಲ್ಲ, ನೀವು ಸ್ಟೇಟ್ಮೆಂಟ್ ಕೇಳಬೇಕಾಗಿತ್ತು. ಎಲ್ಲ ಗೊತ್ತಾಗಿರೋದು ಬ್ಯಾಂಕ್ ಮ್ಯಾನೇಜರ್ ಗುಪ್ತಾ ಅವರು ನನ್ನ ಸ್ನೇಹಿತರಮ್ಮ. 2 ನಿಮಿಷದಲ್ಲಿ ಇಮೇಲ್ ಮಾಡ್ತೀವಿ ಅಕೌಂಟ್ ಸ್ಟೇಟ್ಮೆಂಟ್ನ ಅಂತ ಹೇಳಿದರು. ಹೌದಾ, ಚೆಕ್ ಮಾಡ್ತೀನಿ ರೀ. ಅಂಕಲ್, ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿ. ಸ್ಟೇಟ್ಮೆಂಟ್ ಕಳಿಸಿದ್ದಾರೆ ಅಂಕಲ್. ಅವ್ರು ಹೇಳಿದ ಕರೆಕ್ಟಾಗೇ ಇದೆ. ಅಕೌಂಟಲ್ಲಿ ಬರೀ 8 ಲಕ್ಷ ಇದೆ ನೋಡಿ. ಚೆಕ್ಬುಕ್ಕಲ್ಲಿ ಕೌಂಟರ್ ಫೈಲ್ಸ್ ಇರುತ್ತಲ್ಲ, ಅದನ್ನು ಚೆಕ್ ಮಾಡಿ ನೋಡಿ. ಚೆಕ್ಬುಕ್ ಕೊಡಮ್ಮ. ಹಾಂ, ಏನಾಯ್ತು ಅಂಕಲ್? ಪ್ರತಿ ಸಲ ನಾನು ಎಷ್ಟು ಚೆಕ್ ಬರ್ ಸೈನ್ ಮಾಡಿ ಕೊಟ್ಟಿದ್ದೀನೋ ಅದಕ್ಕಿಂತ 1 ಲಕ್ಷ ಜಾಸ್ತಿನೇ ಡ್ರಾ ಆಗಿದೆ ನೋಡು. ನೀನೆ 18-19 ನಾನು ಚೆಕ್ ಬರೆದಿರೋದು 20,000, ಅಲ್ಲಿ ಡ್ರಾ ಆಗಿರೋದು 1,20,000. ಪ್ರತಿ ಸರ್ತಿನೂ ಹೀಗೆ ಆಗಿದೆ. ಅಲ್ಲ ಅಂಕಲ್, ಯಾರು ಹೀಗ್ ಮಾಡಿರ್ತಾರೆ? ಇನ್ಯಾರು? ಆ ಮಹೇಶ ಜಗದೀಶಾನೆ ಮಾಡಿರೋಕ್ ಸಾಧ್ಯ. ಮಹೇಶ ಜಗದೀಶ. ಸರ್, ಎಲ್ಲಿ ಅವರು? ಮಹೇಶ ಜಗದೀಶ ಅವರಿಬ್ರು ಇಲ್ಲ ಸರ್, ಆಚೆ ಹೋಗಿದ್ದಾರೆ. ನೀ ಹೋಗು. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ಳೋದು ಹೇಗಿರಲಮ್ಮ? ಅವ್ರನ್ನ ತಂದು ನನ್ನ ಮನೇಲಿ ಇಟ್ಕೊಂಡೆ. ಕೇಳಿದಷ್ಟು ದುಡ್ಡು ಕೊಟ್ಟೆ. ಆದರೆ ಅವರು ನನ್ನ ನಂಬಿಕೆ ಉಳಿಸ್ಕೊಳ್ಳಿಲ್ಲ. ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿಬಿಟ್ರು ಪಾಪಿಗಳು. ಆಯಿತು, ಅವ್ರು ಬರಲಿ, ಕೂತ್ ಮಾತಾಡೋಣ. ಅಷ್ಟಕ್ಕೆ ನೀವು ಇಷ್ಟೊಂದು ಎಕ್ಸೈಟ್ ಆದರೆ ನಿಮ್ಮ ಆರೋಗ್ಯ ಏನಾಗಲ್ಲ ಹೇಳಿ. ಆರೋಪಿಗಳಾದ ರೈತರು ಹನುಮಂತಪ್ಪ, ನರಸಿಂಹೇಗೌಡ, ದಿವಾಕರ ಮೂರ್ತಿ, ಶಿವಪತ್ರಿ ಇವರೆಲ್ಲರೂ ಕೊಲೆಯ ಪಿತೂರಿನಲ್ಲಿ ಭಾಗವಹಿಸಿದ್ರು ಅಂತ ತೋರಿಸೋದಕ್ಕೆ ಇಬ್ಬರ ಸಾಕ್ಷಿಗಳನ್ನು ತರ್ತಾರೆ. PW 56 ಅಂಡ್ PW 57 ಶಿವಶರಣೇಗೌಡ ಮತ್ತು ರಾಜೀವಪ್ಪ ಅವರು ಹೇಳ್ತಾರೆ, ಮುಂಚೆನೇ ರೈತರ ಸಭೆಗಳಲ್ಲಿ ರಾಜಾನಂದ ಸ್ವಾಮಿಯವರ ಕೊಲೆಯ ವ್ಯೂಹವನ್ನು ಸಿದ್ಧಪಡಿಸಲಾಯಿತು, ಇವರೆಲ್ಲ ಭಾಗಿಯಾಗಿದ್ದರು ಅದರಲ್ಲಿ ಅಂತ ಇವರಿಬ್ಬರು ಹೇಳ್ತಾರೆ. PW 57 ಮತ್ತು PW 56 ಆ ಸಭೆಯಲ್ಲಿ ಎಷ್ಟು ಜನ ಇದ್ದರು ಅಂತ ನಾನು ಶಿವಶರಣೇಗೌಡರನ್ನು ಕೇಳಿದೆ. ಇವರ ಅವರ ಪಾಟಿ ಸವಲ್ನ ಪ್ಯಾರಾ 7 ನೋಡಬಹುದು ತಾವು. ಆ ಸಭೆಗಳಲ್ಲಿ 40-50 ಇರ್ತಾ ಇದ್ರು ಅಂತ ಹೇಳ್ತಾರೆ. ಒಂದು ಕೊಲೆಯ ವ್ಯೂಹವನ್ನು 40-50 ಇರತಕ್ಕಂಥ ಒಂದು ಬಹಿರಂಗವಾದ ಸಭೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಇವರ? ಕ್ಯಾನ್ ಇಟ್ ಬಿ ಬಿಲೀವ್ಡ್? ಬಹಿರಂಗ ಸಭೆಗಳಲ್ಲಿ ಬಂಡಾಯದ ಬೆಂಕಿ ಹಚ್ಚಬಹುದು ಇವರ, ಆದರೆ ಕೊಲೆಯಂಥ ತಣ್ಣಗಿನ ಹಿಮಗಡ್ಡೆಯಂಥ ವ್ಯೂಹದ ಎಳೆಗಳನ್ನು ಅಲ್ಲಿ ರಚಿಸೋದಕ್ಕೆ ಸಾಧ್ಯ ಇಲ್ಲ ಇವರ. ಅದರಲ್ಲೂ ಯಾರನ್ನ ಕೊಲೆ ಮಾಡ್ತಾ ಇರೋದು? ಇಷ್ಟು ದೊಡ್ಡ ರುದ್ರಾಂಚಲ ರಾಜ್ಯದ ಮುಖ್ಯಮಂತ್ರಿ, ಹಿಸ್ ಇಮೇಜ್ ವಾಸ್ ಲಾರ್ಜರ್ ದನ್ ಲೈಫ್. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರಿಟ್ಕೊಂಡಿದ್ದವರು, ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ರುದ್ರಾಂಚಲ ಸ್ಟೇಟ್. ಅವರ ಕೊಲೆ ವ್ಯೂಹನ 40-50 ಬಹಿರಂಗ ಸಭೆಯಲ್ಲಿ ಇವರು ಸಿದ್ಧ ಮಾಡ್ತಾರಂತೆ. ಕ್ಯಾನ್ ಇಟ್ ಬಿ ಬಿಲೀವ್ಡ್? ಇವರ ಅಂಥ ಸಭೆಗಳು 5-6 ಸುಮಾರು 10-12 ನಡೆದಿದೆ ಅಂತ ಹೇಳ್ತಾರೆ. ರಾಜೀವಪ್ಪ ಮತ್ತು ಶಿವಶರಣೇಗೌಡ ಇಬ್ಬರು ಹೇಳ್ತಾರೆ.
ಯುವರ್ ಆನರ್, 5-6 ತಿಂಗಳ ಮುಂಚೆನೆ ರಾಜಾನಂದ ಸ್ವಾಮಿಯವರ ಕೊಲೆ ಆಗುತ್ತೆ ಅಂತ ಈ ಧರ್ಮಾತ್ಮರಿಗೆ, ಸತ್ಯಸಂಧರಿಗೆ, PW-56 PW-57 ರಾಜೀವಪ್ಪ ಮತ್ತು ಶಿವಶರಣೇಗೌಡ ಇವರಿಬ್ಬರಿಗೂ ಗೊತ್ತಾಗಿದ್ರು, ಅವರ್ಯಾಕೆ ರಾಜಾನಂದ ಸ್ವಾಮಿಯವ್ರನ್ನ ರಕ್ಷಿಸೋದಕ್ಕೋಸ್ಕರ ಪೊಲೀಸ್ನವ್ರಿಗೆ ವಿಚಾರ ತಿಳಿಸ್ಲಿಲ್ಲ? ರಾಜಾನಂದ ಸ್ವಾಮಿಯವ್ರನ್ನ ರಕ್ಷಿಸೋದಕ್ಕೆ ಯಾಕೆ ಪ್ರಯತ್ನ ಪಡಲಿಲ್ಲ? ಈ ಧರ್ಮಾತ್ಮರು ಸತ್ಯವಂತರು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಹೇಳ್ತಾರೆ. ಕ್ಯಾನ್ ಇಟ್ ಬಿ ಬಿಲೀವ್ಡ್ ಯುವರ್ ಆನರ್? ಇಫ್ ದೇವರ್ ಆನೆಸ್ಟ್, ಅವರು ಪ್ರಾಮಾಣಿಕರಾಗಿದ್ದರೆ ಹೋಗಾವತ್ತೆ ಹೇಳ್ಬೋದಾಗಿತ್ತು ಪೊಲೀಸ್ನವ್ರಿಗೆ, ರಾಜಾನಂದ ಸ್ವಾಮಿಯವರು ಕೊಲೆಯ ಸಿದ್ಧತೆ ಆಗ್ತಾ ಇದೆ, ಅದನ್ನು ತಡೀರಿ ಅಂತ. ದೇ ಆರ್ ನಾಟ್ ಆನೆಸ್ಟ್, ದೇ ಆರ್ ನಾಟ್ ಕಮಿಂಗ್ ಔಟ್ ವಿತ್ ದಿ ಟ್ರೂತ್. ಅವರು ಸತ್ಯವಂತರಲ್ಲ, ಪ್ರಾಮಾಣಿಕರಲ್ಲ, ಅವರು ಸುಳ್ಳು ಸಾಕ್ಷಿಗಳು. ಅವ್ರ ಮಾತನ್ನು ನಂಬಿ ಪಾಪ ಈ ರೈತನ ಗಲ್ಗೇರಿಸ್ಬಿಡೋಣ. ಇವರನ್ನ ರೈತರು ಮೊದಲೇ ನೊಂದಿದ್ದಾರೆ, ಬೆಂದಿದ್ದಾರೆ, ಅವರ ಬದುಕಿನಲ್ಲಿ ರೋಸ್ ಹೋಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ ಅವ್ರಿಗಿರೋದು. ಅವರ ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಬೆಳೆಯೋಣ ಅಂದರೆ ಮಳೆ ಇಲ್ಲ, ಮಳೆ ಇಲ್ಲದೇ ಇದ್ರೂ ಬೆಳೆಯೋಣ ಅಂದರೆ ಜಮೀನಿಲ್ಲ, ಎಲ್ಲ ಕಿತ್ಕೊಂಡಿದ್ದಾರೆ ಇವರು. ಎಲ್ಲ ಜಮೀನುಗಳನ್ನು ಕಿತ್ಕೊಂಡು ಬರಿಗೈ ದಾಸರನ್ನಾಗಿ ಬೀದಿಲಿ ನಿಲ್ಲಿಸಿದ್ದಾರೆ ರೈತರನ್ನ. ಅವ್ರ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅವ್ರ ಮನೆಯವರು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಇಂಥ ನೋವುಗಳನ್ನು ಪಟ್ಟುಕೊಂಡಿರೋ ರೈತರನ್ನ ಇಲ್ಲಿ ಕೊಲೆಯ ಆರೋಪಿಗಳು ಅಂತ ನಿಲ್ಲಿಸಿದ್ದಾರೆ. ಯುವರ್ ಆನರ್, ಘಟನೆ ನಡೆದ ದಿವಸ ಅವರಲ್ಲಿದ್ದರ? ಘಟನೆ ನಡೆದ ದಿವಸ ಈ 4 ಜನ ಅಲ್ಲಿದ್ದರು ಅಂತ ಯಾವ ಸಾಕ್ಷಿನೂ ಹೇಳೋದಿಲ್ಲ. ಈಶ್ವರ ನಾಯಕ್ ಒಬ್ಬರು ಮಾತ್ರ ಅದನ್ನು ಹೇಳ್ತಾರೆ. ಘಟನೆ ನಡೆದ ದಿವಸ ಅಲ್ಲಿದ್ದರು, ಕೊಲೆಗೆ ಅವರು ಸಹಾಯ ಮಾಡಿದ್ರು, ಕೊಲೆಯಲ್ಲಿ ಅವರು ಭಾಗಿಯಾಗಿದ್ದರು ಅಂತ. ಯಾವ ರೀತಿ ಭಾಗಿಯಾಗಿದ್ದರು, ಹೇಗೆ ಸಹಾಯ ಮಾಡಿದ್ರು, ವಾಟ್ ಆರ್ ದಿ ಡೀಟೇಲ್ಸ್, ಹೂ ಈಸ್ ದಿ ವಿಟ್ನೆಸ್? ಇಲ್ಲ, ಚಾರ್ಜ್ ಶೀಟ್ನಲ್ಲಿ ಹೇಳಿಲ್ಲ ಅವರು ಇಂಥದ್ದೇ ಕೆಲಸ ಮಾಡಿದ್ದಾರೆ ಅಂತ. ಹೆಸರು ಸೇರಿಸ್ಬಿಟ್ಟಿದ್ದಾರೆ, ಯಾವ ಸಾಕ್ಷಿನೂ ಹೇಳಲ್ಲ. ಅವರೊಂದು ವಿಡಿಯೋ ಟೈಪ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರ ಮಧುಸೂದನ್ ಅವರು ನಿವೇದಿತ ಅವರ ಚೆಕ್ ಮಾಡಿಸದೆ ಒಳಗೆ ಬಿಟ್ಟರು ಅಂತ ತೋರಿಸೋದಕ್ಕೋಸ್ಕರ ಒಂದು ಹ್ಯಾಂಡಿ ಕ್ಯಾಮ್ನಲ್ಲಿ ಶೂಟ್ ಮಾಡಿರ್ತಕ್ಕಂಥ ಒಂದು ಟೇಪನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಟೇಪ್ನಲ್ಲಿ ಆವತ್ತು IB ಆವರಣದಲ್ಲಿ ನಡೆದ ಎಲ್ಲ ಘಟನೆಗಳು ದಾಖಲಾಗಿದೆ, A to Z. ಅಲ್ಲಿ ಆರೋಪಿ ರೈತರು ಕಾಣಿಸೋದಿಲ್ಲ. ಅವರಿದ್ದಿದ್ರೆ ಅಲ್ಲಿ ಕಾಣಿಸಲೇಬೇಕಾಗಿತ್ತಲ್ಲ. ಇವರ ಅವರಲ್ಲಿರಲೇ ಇಲ್ಲ, ಅವರು ಭೂಪಾಲನಲ್ಲಿದ್ದರು. 20/11/2010 ಭೂಪಾಲ್ನಲ್ಲಿ ರಾಷ್ಟ್ರಮಟ್ಟದ ರೈತರ ಸಭೆ ನಡೀತಾ ಇತ್ತು, ಅದನ್ನ ಉದ್ದೇಶಿಸಿ ಭಾಷಣ ಮಾಡಕ್ ಹೋಗಿದ್ರು. ಅದಕ್ಕೆ ದಾಖಲೆಯಾಗಿ ನಾನು ಒಂದು ಪಾಂಪ್ಲೆಟ್ ಪ್ರೊಡ್ಯೂಸ್ ಮಾಡಿದ್ದೇನೆ, Exhibit D-636, ಒಂದು ಪಾಂಪ್ಲೆಟ್. ಅನೇಕ ರಾಷ್ಟ್ರ ನಾಯಕರ ಜೊತೆ ಈ 4 ಜನನ ಭಾಷಣ ಮಾಡಿದ್ದಾರೆ ರೈತರನ್ನು ಉದ್ದೇಶಿಸಿ. ಅದೇ ದಿವಸ ಸಾಯಂಕಾಲ ಭೂಪಾಲ್ ಮೈದಾನದಲ್ಲಿ, ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ ಹೇಳ್ತಾರೆ ಅದೊಂದು ಸೃಷ್ಟಿಸಿದ ದಾಖಲೆ. ರುದ್ರಾಕ್ಷಿಪುರದ ಯಾವುದೇ ಗಲ್ಲಿನಲ್ಲಿ ಯಾವುದೇ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅಂತ ಪಾಂಪ್ಲೆಟ್ನ ಸೃಷ್ಟಿ ಮಾಡಿಬಿಡಬಹುದು, ಪ್ರಿಂಟ್ ಮಾಡಿಬಿಡಬಹುದು. ಆಯಿತು, ನಾನು Exhibit D-637 ಪ್ರೊಡ್ಯೂಸ್ ಮಾಡಿದ್ದೇನೆ. ಬರಹ ಮಧ್ಯ ಭಾರತ ಟೈಮ್ಸ್, ಭೂಪಾಲ್ನಿಂದ ಪ್ರಿಂಟ್ ಆಗೋದು, ರಾಷ್ಟ್ರಮಟ್ಟದ ಪತ್ರಿಕೆ. ಅದರಲ್ಲಿದೆ ಈ 4 ಜನ ರೈತರು ಭೂಪಾಲ್ನಲ್ಲಿ ರೈತರನ್ನ ಉದ್ದೇಶಿಸಿ ಭಾಷಣ ಮಾಡಿದ ವಿವರಗಳು ಮತ್ತು ಫೋಟೋ. ಮಧ್ಯ ಭಾರತ ಟೈಮ್ಸ್ ರುದ್ರಾಕ್ಷಿಪುರದ ಯಾವುದೇ ಗಲ್ಲಿನಲ್ಲಿ ಯಾವುದೇ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇವರನ್ನ? ಅದು ರಾಷ್ಟ್ರಮಟ್ಟದ ಪತ್ರಿಕೆ, ಭೂಪಾಲ್ನಲ್ಲಿ ಪ್ರಿಂಟ್ ಆಗುತ್ತೆ. ಪಾಂಪ್ಲೆಟ್ನಲ್ಲಿ ಬಿಡೋಣ, ಪೇಪರ್ನಲ್ಲಿ ಬಂದಿರೋದು ಸತ್ಯ ತಾನೇ? ಅಂದಮೇಲೆ ನಿವೇದಿತ ಅವ್ರ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳಿಲ್ಲ, ಪುರಾವೆಗಳಿಲ್ಲ. ಶರ್ಮಿಳಾ ಅವರು ಭಾಗಿಯಾಗಿದ್ದಕ್ಕೆ ಸಾಕ್ಷಿಗಳಿಲ್ಲ, ಮಧುಸೂದನ್ ಅವರು ಭಾಗಿಯಾಗಿರೋದಕ್ಕೆ ದಾಖಲೆಗಳಿಲ್ಲ, ನಿರ್ಮಲಾ ಕುಂಡಹಳ್ಳಿ ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ, ರೈತರಲ್ಲಿರಲೇ ಇಲ್ಲ. ಅಂದರೆ ಇವರ್ಯಾರು ರಾಜಾನಂದ ಸ್ವಾಮಿಯವರ ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ.
ಅವರನ್ನ ಇಂಪ್ಲಿಕೇಟ್ ಮಾಡಿ ತಂದು ಹಾಕಿದ್ದಾರೆ. ಜಸ್ಟ್ ಬಿಕಾಸ್ ಅವರು ಭಿಂಗಾರ್ ಅವರ ವಿರುದ್ಧ ಪ್ರತಿಭಟಿಸ್ತಾ ಇದ್ರು, ಆಲ್ಫರ್ ಶಿಕಾಗೋ ಲ್ಯಾಬ್ನಲ್ಲಿ ಅಕ್ರಮಗಳಾಗ್ತಾ ಇದೆ ಅಂತ ಹೇಳಿಬಿಟ್ಟವು, ಭಿಂಗಾ ಅವರ ವಿರುದ್ಧ ಭಾಷಣಗಳು ಮಾಡ್ತಾ ಇದ್ರು. ಹೋಮ್ ಮಿನಿಸ್ಟರ್ ಆಗಿದ್ದ ಭಿಂಗಾ ಅವರು ನಂತರ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಅವ್ರನ್ನ ಇಲ್ಲ ಕೊಲೆ ಆರೋಪಿಯಾಗಿ ತಂದು ನಿಲ್ಲಿಸಿಬಿಡ್ತಾರೆ ಈಶ್ವರ ನಾಯ್ಕ ಮತ್ತು ಚಡಾನಿ ಅವ್ರ ಮೂಲಕ. ಈಸ್ ಇಟ್ ಫೇರ್? ಈಸ್ ಇಟ್ ಜಸ್ಟಿಫೈಡ್? ಇವರ ಇವರ ಮಾಡುವ ವೈಯಕ್ತಿಕ ದ್ವೇಷದಿಂದ ಅವ್ರನ್ನ ಕೊಲೆ ಆರೋಪಿಗಳಾಗಿ ನಿಲ್ಲಿಸಿ ಇವರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಅವ್ರನ್ನ ಜೀವಾವಧಿ ಶಿಕ್ಷೆಗೆ ಅಥವಾ ಗಲ್ಲಿಗೆ ನುಕ್ಕೋಕ್ಕಾಗುತ್ತಾ ಇವರ ಆನರ್? ಮೊದಲೇ ನಂದವ್ರನ್ನ ಬೆಂದವ್ರನ್ನ ಭಾರತದ ಬೆನ್ನೆಲುಬುಗಳವರು. ಎಲ್ಲ ಸಂಗತಿಗಳಿಂದ ಒಂದು ವಿಚಾರ ಸ್ಪಷ್ಟ ಆಗುತ್ತೆ ಇವರ ಆನರ್, ನ್ಯಾಯಾಲಯದ ಮುಂದೆ ನಿಂತಿರೋ ಯಾವ ಆರೋಪಿನೂ ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಚಿತ್ತರಂಜನ್ ಅವರೊಬ್ಬರನ್ನ ಹೊರತುಪಡಿಸಿ ಸುಳ್ಳು ಪುರಾವೆಗಳು, ಸುಳ್ಳು ದಾಖಲೆಗಳು, ಸುಳ್ಳು ಸಾಕ್ಷಿಗಳು, ಅವರನ್ನು ಬರೀ ಬೆನಿಫಿಟ್ ಆಫ್ ಡೌಟ್ನಿಂದ ಬಿಡುಗಡೆ ಮಾಡಿದರೆ ಸಾಲದು ಇವರ ಆನರ್. ದೇ ಆರ್ ಎಂಟೈಟಲ್ಡ್ ಫಾರ್ ಎ ಕ್ಲೀನ್ ಚಿಟ್. ಅವರನ್ನು ಸಂಪೂರ್ಣವಾಗಿ ನಿರ್ದೋಷಿಗಳು ಅಂತ ಘೋಷಿಸಿ ಈ ನ್ಯಾಯಾಲಯ ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಲಯನ ಕೇಳ್ಕೊಳ್ತೇನೆ ಇವರ ಆನರ್. ಅತ್ಯುಗ್ರವಾದ ಶಿಕ್ಷೆ ಕೊಡಬೇಕು ನಿವೇದಿತ ಅವರಿಗೆ ಅಂತ ಹೇಳ್ತಾರೆ ಪಿ ಪಿ ಸಾಹೇಬರು. ಸಮಾಜಕ್ಕೊಂದು ಪಾಠ ಕಲಿಸಬೇಕಂತೆ. ಆದರ್ಶಗಳನ್ನು ಹೊತ್ತ ನಿವೇದಿತ ಮತ್ತು ಸಂಘಟಕರಿಗೆ ಅತ್ಯುಗ್ರವಾದ ಶಿಕ್ಷೆ. ಪ್ರಗತಿಯ ಹೆಸರಲ್ಲಿ ರೈತರ ಬದುಕನ್ನು ನಾಶ ಮಾಡಿದ ಭಿಂಗಾ ಅವರಿಗೆ. ಅವತ್ತು ಕಾಂತದೇವ ತ್ರಿಪಾಠಿಯವರ ಹೇಳಿಕೆಯನ್ನು ಇಲ್ಲಿ ಟಿ ವಿ ಮೂಲಕ ನೋಡಿದ್ವಿ ಇವರ ಅನಾಥ. ರೈತರ ಎಲ್ಲ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳೋಕೆ ಯಾವ ಥರದ ವ್ಯೂಹಗಳನ್ನು ರಚಿಸ್ತಾರೆ ಅಂತ, ರೈತರ ಬದುಕನ್ನು ಯಾವ ಗತಿಗೇಳಿಸಿದ್ದಾರೆ ಅಂತ ನೋಡಿದ್ವಿ. ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿಯ ಚೂರು. ಕುಡಿಯೋಕೆ ಉಪ್ಪಿನ ನೀರು, ತಿನ್ನೋಕೆ ಬೆಂಕಿಯ ಚೂರು ಅಷ್ಟು ಮಾತ್ರ. ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿಯ ಚೂರು ಅಂತ ಕವಿ ಹೇಳ್ತಾನೆ. ಆ ಅವಸ್ಥೆಗೆ ರೈತರನ್ನು ಇಳಿಸಿದರು ಭಿಂಗಾ ಅವರು. ಭಿಂಗಾ ಅವರಿಗೆ ಅತ್ಯುಗ್ರವಾದ ಶಿಕ್ಷೆ ಕೊಡಬೇಕಾ ಅಥವಾ ನಿವೇದಿತ ಅವರಿಗೆ ಅತ್ಯುಗ್ರವಾದ ಶಿಕ್ಷೆ ಕೊಡಬೇಕಾ ಇವರ ಅಂದ್ರೆ? ಈ ಕೇಸಿನಲ್ಲಿ ಅತ್ಯಂತ ವಿಚಿತ್ರವಾದ ಸಂಗತಿಗಳನ್ನು ನೋಡಿದ್ದೇವೆ ಇವರ ಅಂದ್ರೆ. ಪ್ರಜೆಗಳ ರಕ್ಷಣೆಗಾಗಿ ನಿಲ್ಲಬೇಕಾದ ಮುಖ್ಯಮಂತ್ರಿ ಪ್ರಜೆಗಳನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಬಾಂಬ್ ತರಿಸ್ಕೊಳ್ಳುವಂಥ ಪಕ್ಷದ ಅಧ್ಯಕ್ಷರು ಮತ್ತು ನಿರಪರಾಧಿಗಳನ್ನು ಆದರ್ಶಗಳನ್ನು ಹೊತ್ತವ್ರ ಮೇಲೆ ಕೊಲೆ ಆರೋಪ ಹೊರಿಸುವಂಥ ಐವೊ ಚಡಾನಿ ಇವರು. ಅರಸು ರಾಕ್ಷಸ, ಮಂತ್ರಿ ಮೊರವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವ ನಿನ್ನಾರ ಕೇಳುವರು. ಅರಸು ರಾಕ್ಷಸನ ಹಾಗೆ ಹಾಡಿದ್ರೆ, ಮಂತ್ರಿ ಮರೆವ ಹುಲಿಯ ಥರ ಆಡಿದ್ರೆ, ಪರಿವಾರ ಹದ್ದಿನ ಗುಂಪಿನ ಥರ ಆಡಿದ್ರೆ, ಬಡವರ ಭಿನ್ನಪವನ್ನು ಯಾರು ಕೇಳ್ತಾರೆ? ಎಲ್ಲ ಎದ್ದು ಗುಳೆ ಎದ್ದು ಹೊರಟು ಹೋಗ್ತಾರೆ. ಕುಮಾರವ್ಯಾಸ ಬರೀತಾನೆ ಭಾರತದಲ್ಲಿ ಆ ಥರದ ಸ್ಥಿತಿ ಬಂದೊದಗಿದೆ ಇವರ ಆನರ್. ಇಂಥ ಸ್ಥಿತಿನಲ್ಲಿ ಭಿಂಗಾ ಅವರಿಗೆ ಶಿಕ್ಷೆ ಕೊಡಬೇಕಾ ಅಥವಾ ಮುಗ್ಧರಾದ ಆದರ್ಶಗಳನ್ನು ಹೊತ್ತ ನಿವೇದಿತ ಮತ್ತು ಇತರ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾ ಇವರ ಆನರ್? ಪನಿಷ್ಮೆಂಟ್ ಈಸ್ ಆಲ್ವೇಸ್ ರಿಫಾರ್ಮೇಟಿವ್, ರೆಟ್ರಿಬ್ಯೂಟಿವ್ ಅಂಡ್ ಡೆಟರೆಂಟ್. ರಿಫಾರ್ಮೇಷನ್, ರೆಟ್ರಿಬ್ಯೂಷನ್ ಮತ್ತು ಡೆಟರೆಂಟ್ ಆಗೋ ಸ್ಥಿತಿ ಬೇಕಾಗಿರೋದು ಯಾರಿಗೆ? ನಿವೇದಿತ ಅವ್ರಿಗ, ಭಿಂಗಾ ಅವ್ರಿಗ? ಉತ್ತರ ಸ್ಪಷ್ಟ ಇವರ ಆನರ್. ಇಂಥ ಶಿಕ್ಷೆ ಬೇಕಾಗಿರೋದು ಭಿಂಗಾ ಮತ್ತು ಸಂಘಟಕರಿಗೆ ಇವರ ಆನರ್. ಮುಗ್ಧರಾದ ಮತ್ತು ಆದರ್ಶಗಳನ್ನು ಹೊತ್ತ ನಿವೇದಿತ ಮತ್ತು ಆರೋಪಿಗಳಿಗೆ, ಮಿಕ್ಕ ಆರೋಪಿಗಳಿಗಲ್ಲ. ಹಾಗಾಗಿ ಅವರನ್ನೆಲ್ಲ ನಿರ್ದೋಷಿಗಳು ಅಂತ ಘೋಷಿಸಿ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಅಂತ ಈ ನ್ಯಾಯಾಲಯದಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ ಇವರ ಆನರ್. Posted for judgment 10th. ಆವತ್ತು ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಹಾಜರಿರಲೇಬೇಕು.
ಪಬ್ಲಿಕ್ ಪ್ರಾಸಿಕ್ಯೂಟರ್. ಆವತ್ತು ಸುಶೀಲ್ ಕುಮಾರ್ ಬಿಂಗಾ ಅವರು, ಪರಮಾನಂದ ಗೌಡ್ರು, ಮುನಿಯಪ್ಪನವರು, ಐ ಒ ಸಂದೀಪ್ ಚಡಾನಿ ಅವರು, ಈಶ್ವರ್ ನಾಯಕ್ ಅವರು ಮತ್ತು ಇನ್ಸ್ಪೆಕ್ಟರ್ ಪಾರ್ಶ್ವನಾಥ್ ಅವರು, ಚರಣ್ ಕುಮಾರ್ ಅವರು ಎಲ್ಲರೂ ತಪ್ಪದೇ ಹಾಜರಿರಬೇಕು. ಯಾರೂ ತಪ್ಪಿಸ್ಕೊಳ್ಬಾರದು. ನೋಡಿ, ಆವತ್ತು ಕೋರ್ಟ್ ಆವರಣದಲ್ಲಿ ಪೊಲೀಸ್ ಸೆಕ್ಯೂರಿಟಿ ಬೇಕಾಗುತ್ತೆ. ಪೊಲೀಸ್ ಕಮಿಷನರ್ಗೆ ಲೆಟರ್ ಬರೆಯೋ ಏರ್ಪಾಡು ಮಾಡಿ. ಆಯ್ತು ಸರ್.